the factory. Here the tamashe factory. ರೀ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀವು ಇವತ್ತೊಂದಿನ ಇದ್ದು ನಾಳೆ ಹೋಗ್ಬಾರ್ದ? ಇಲ್ಲ ಚಿನ್ನ, ನಾವು ಹೇಳಿ ಕೇಳಿ ಮಿಲಿಟರಿ ಅವರು ಕರೆ ಬರ್ತಿದಂಗೆ ಓಡ್ತಾ ಇರಬೇಕು. ಅದಲ್ಲದೆ ನನ್ನ ವಾರ್ ಫೀಲ್ಡ್ ಗೆ ಪುಷ್ ಮಾಡ್ಬಿಟ್ಟಿದ್ದಾರೆ. ತಗೋ ಇದನ್ನ. ಏನ್ರಿ ಇದು, ಬೇಗದ ಕೈ ಕೊಡ್ತಿದ್ದೀರಾ? ವಾರಲ್ಲಿ ಗೆದ್ರೆ ಆ ವಾರ್ಡ್ಗಳು ಬರ್ತಾರೆ, ಸೋತ್ರೆ. ಯಾಕೆ ಏನೇನೋ ಮಾತಾಡ್ತೀರಾ? ನಾನು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ. ವಾರ್ ಫೀಲ್ಡ್ ಇಂದ ಮೂರು ದಿನಕ್ಕೆ ಒಂದ್ಸರಿ ಫೋನ್ ಮಾಡ್ತೀನಿ. ಅಕಸ್ಮಾತ್ ನಾನು ಫೋನ್ ಮಾಡಿ ನಿಲ್ಸಿದ್ರೆ ನಾನು ಜೀವಂತವಾಗಿಲ್ಲ ಅಂತ ಹೇಳ್ಕೊ. ಬಿಡ್ತು ಅಂತ ಹೇಳ್ರಿ ಚಿನ್ನ. ನೀನ್ ಸುಖವಾಗಿರ್ಬೇಕು, ಅದಕ್ಕೋಸ್ಕರ ನಾನು ನೋಡು, ನನ್ನ ರೂಮಲ್ಲಿ ಒಂದ್ ಬೀರು ಇದೆಯಲ್ಲ, ಅದ್ರೊಳಗಡೆ ಒಂದ್ ಬಾಕ್ಸ್ ಇದೆ, ಅದ್ರ ಬೀಗದ್ಕೇನೆ ಇದು? ನನಗೇನು ಬೇಡ ರೀ. ಇಲ್ಲ ಚಿನ್ನ, ಅದ್ರೊಳಗೆ ಒಂದು ವಜ್ರ ಇದೆ, ಅದನ್ನ ಮಾರಿದ್ರೆ ಸಿಕ್ಕಾಪಟ್ಟು ದುಡ್ಡು ಬರುತ್ತೆ. ನೀನ್ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀವೇ ಇಲ್ಲ ಅಂದ್ಮೇಲೆ ನನಗೆ ಯಾವ ಜೀವನ, ಯಾವ ಸಂತೋಷ, ನನಗೇನು ಬೇಡ ರೀ. ನೋಡ್ ಚಿನ್ನ, ನಾನ್ ಸಾಯೋ ತನಕ ಆ ಬಾಕ್ಸ್ ತೆಗಿಯೋ ಅವಶ್ಯಕತೆ ನಿನಗಿಲ್ಲ. ಅಯ್ಯೋ, ನಾನು ಆ ಕಡೆ ತಲೆ ಹಾಕು ಮಲ್ಗಲ್ಲ. ವೆರಿ ಗುಡ್, ವೆರಿ ಗುಡ್. ನನ್ ಸತ್ತ ಮೇಲೂ ನೀನು ಅಳಬಾರದು ಅನ್ನೋದೇ ನನ್ನ ಆಸೆ ಚಿನ್ನ. ಬರ್ಲ ಚಿನ್ನ, ಹೆಲ್ಮೆಟ್ ಬರ್ತೀನಿ. ಏನೇ ನೀವ್ ಯಾವ್ದೋ ಬೇರೆ ಬೇಗದ ಕೈ ಕೊಟ್ಟಿದ್ದೀರಾ? ಬಾಕ್ಸ್ ಓಪನ್ ಆಗ್ತಿಲ್ಲ. ಫ್ಯಾಕ್ಟರಿ ಫ್ಯಾಕ್ಟರಿ, ಇದು ತಮಾಷೆ ಫ್ಯಾಕ್ಟರಿ. ರೀ ಗಿರಿ, ಇವನೇ ಅವನ್ ರೀ ಕತ್ತೆ ಲೋನ್ ಬೇಕು ಅಂತ ಕೇಳವನೇ. ಹಲೋ ಹಲೋ, ಕಾರ್ಪೊರೇಷನ್ ಆಫೀಸಾ? ಹೌದ್ರಿ, ತಾವ್ಯಾರು ಮಾತಾಡ್ತಾ ಇರೋದು? ಏಳನೇ ಕ್ರಾಸ್ ಗಣೇಶನ್ ದೇವಸ್ಥಾನ ಇದೆಲ್ಲ, ಅದ್ರ ಪುರೈತ ಅಚ್ಚುನ್ ಭಟ್ಟ ಮಾತಾಡ್ತಾ ಇರೋದು. ಓ ನಮಸ್ಕಾರ ಸ್ವಾಮಿ, ನಾನ್ ಕರಿಯಪ್ಪ ಮಾತಾಡ್ತಾ ಇರೋದು. ಇವಳು ಏನೋ ಬೇಕಾಗಿತ್ತ? ಏನಿಲ್ಲ, ಬೆಳಿಗ್ಗೆದ್ದು ಮನೆ ಮುಂದೆ ಬಂದು ನೋಡ್ತೀನಿ, ಒಂದು ಕತ್ತೆ ಸತ್ ಬಿದ್ದಿದೆ. ಏನ ನಿಮ್ಮ ಮನೆ ಮುಂದೆ ಕತ್ತೆ ಸತ್ ಬಿದ್ದಿದ್ಯಾ? ಅದಕ್ಕೆ ನಾವೇನ್ ಮಾಡ್ಬೇಕ್ರ? ಏನಪ್ಪ ಹೀಗ್ ಹೇಳ್ತೀಯ, ಅದನ್ನ ಎತ್ತು ಬಿಸಾಕ್ಬೇಕಾಗಿದ್ದು ಕಾರ್ಪೊರೇಷನರ್ ಅಲ್ವೇ? ಇದೇನ್ ಸ್ವಾಮಿ ಹಿಂಗ್ ಮಾತಾಡ್ತೀರಿ? ಅಲ್ಲ ಸ್ವಾಮಿ, ನೀವ್ ಹೇಳಿ ಕೇಳಿ ಪೂರ್ವ ಆಯ್ತು, ಅದಲ್ದೆ ಕತ್ತೆ ಸತ್ ಬಿದ್ದಿರೋದು ನಿಮ್ಮನೆ ಮುಂದೆ, ಅದ ಸಂಸ್ಕಾರ ತಿಥಿ ಇವೆಲ್ಲ ಮಾಡಿದ್ರೆ ನಿಮ್ಗಲ್ಲೂ ರಪುಣ್ಯ ಬರೋದು. ಹೌದಪ್ಪ, ಕತ್ತೆಗೆ ನಾನೇ ಸಂಸ್ಕಾರ ಮಾಡ್ತೀನಿ, ತಿಥಿನೂ ಮಾಡ್ತೀನಿ, ಆದ್ರೆ ಸತ್ತೋರ್ ಬಂಧುಗಳಿಗೆ ವಿಷಯ ತಿಳಿಸ್ಬೇಕಲ್ವೇ, ಅದಕ್ಕೆ ನಿನ್ ಫೋನ್ ಮಾಡಿದ್ದು. ಯಾಕೋ ಇಷ್ಟೊಂದು ಸರ್ಗ ಹೋಗ್ಬಿಟ್ಟಿದ್ಯಾ? ಊರ್ದಿನಿಂದ ಊಟ ಸೇರ್ತಾ ಇಲ್ಲ ಕಣ. ಮೈಗೇನೋ ಹುಷಾರಿಲ್ವಾ? ನನ್ಗೇನಾಗಿದೆ? ನಾನ್ ಚೆನ್ನಾಗಿದ್ದೀನಿ. ನಮ್ ರೋಜಿ ಮನೆಗ್ ಬಂದು ಮೂರ್ ದಿನ ಆಯ್ತು ಕಣು. ಯಾರು ನಿನ್ ಹೆಂಡತಿನ? ನನ್ ಹೆಂಡತಿ ಅಲ್ಲ, ನನ್ ಮುದ್ದಿನ ನಾಯಿ ಮೋರಿ. ಎಷ್ಟು ಚೆನ್ನಾಗಿತ್ಕೋತೇನೋ, ಮುದ್ದು ಮುದ್ದಾಗಿತ್ತು. ನಾನು ಹೇಳಿದ ಕೆಲಸ ಎಲ್ಲ ಮುದ್ದು ಮುದ್ದಾಗಿ ಮಾಡೋದು. ನಾನು ಎಲ್ಲ ಮಗಳಲ್ಲಿ ಗುಡುಗುಡು ಅಂತ ನಡ್ಕೊಂಡು ಬಿದ್ದಿತ್ತು, ಗುಡುಗುಡು ಅಂತ ನಡ್ಕೊಂಡು ಹೋಗೋದು. ಈಗ ಎಲ್ಲಿದೆಯೋ, ಊಟ ತಿಂದಿದ್ಯೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಕಣು. 5 ವರ್ಷದಿಂದ ಸಾಕಿದ್ದೆ, ಈಗ ಅದ್ರ ಬಿಟ್ಟು ಅವ್ರ ಕೈ ಹಾಕ್ತಾರೆ. ಸಮಾಧಾನ ಮಾಡ್ಕೊಳೋ, ಮನ್ಸಿಗೆ ತುಂಬಾ ಹಚ್ಕೊಂಡ್ಬಿಟ್ಟಿದೆ. ಒಂದು ಐಡಿಯಾ ಕೊಡ್ತೀನಿ. ಏನು ನೋಡ, ನಾಯಿ ಮರಿ ಕಳೆದೋಗಿದೆ ಅಂತ ಪೇಪರ್ನಲ್ಲಿ ಒಂದು ಜಾಹೀರಾತು ಹಾಕ್ಸ್ಬಿಡು. ನನ್ ನೋಡಿದ್ರೆ ನೀನ್ ತಮಾಷೆ ಅನ್ಸುತ್ತಾ? ಯಾಕಪ್ಪ, ನಾನೇನ್ ಹೇಳಿದೆ? ಏನ್ ಹೇಳ್ದ? ನಾಯಿ ಮರಿ ಕಳೆದಾಗ ಜಾಹೀರಾತು ಹಾಕ್ಸು ಅಂತೀಯಲ್ಲ, ನನ್ ರೋಸಿಗೆ ಓದಕ್ ಬರುತ್ತ? ಫ್ಯಾಕ್ಟರಿ ಫ್ಯಾಕ್ಟರಿ, ಇದು ತಮಾಷೆ ಫ್ಯಾಕ್ಟರಿ.